हाय एवरीवन, गुड इवनिंग, वेलकम बैक टू माय चैनल। एग्जाम मुगीतु, एग्जाम एला आयतु, मीटिंग आयतु, मत्ते एनंद्रे इवग नाळे इंद हॉलिडे स्टार्ट आगुत्ते नमगे। नाळे इंद ओंदु 9 ओके 9th वर्गुनु नमगे हॉलिडे, मत्ते 10th री ओपन स्कूल। स्वीट कोट्टिद्रु, बंद तक्षण स्वीट तिंदिद्दे, एरडु बॉक्स स्वीट। ओब्बरिगे नम्म स्कूल अल्लि गण्मगु आगिरो कारण स्वीट कोट्टिद्रु, कांति स्वीट। इल्लिदे चेन्नागिरुत्ते, ननगे कांति स्वीट अंद्रे तुंबा इष्ट। ओपन माडप्पु इदु ತುಂಬಾ ಚೆನ್ನಾಗಿರುತ್ತೆ ಕಾಂತಿ ಸ್ವೀಟ್ಸ್, ಸ್ವಲ್ಪ ಕಾಸ್ಟ್ಲಿ ಬಟ್ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ। ನನಗೆ ಈ ಕುಂದ ಅದು ಇದುಕ್ಕಿಂತ ನನಗೆ ಇತರ ಕಾಂತಿ ಸ್ವೀಟ್ ಅಲ್ಲಿ ಏನಿದ್ರು ನನಗೆ ತುಂಬಾ ಇಷ್ಟ ಆಗುತ್ತೆ। ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳಿ। ಮಿಕ್ಸ್ ಇರೋದು ಇದು, ಮಿಕ್ಸ್ ಇರೋದು ಇದೆ ಇದು। ಪ್ಯಾಕೇಜಿಂಗ್ ಮಾತ್ರ ಸೂಪರ್ ಆಗಿರುತ್ತೆ। ಎಲ್ಲಿ ಪ್ಯಾಕೇಜಿಂಗ್ ಇದೆ ಮೇಲ್ಗಡೆ इतर पैकेजिंग बट चेन्नागिरुत्ते। तोरिस्तीनि नोडि, स्वीट कूड़ा तुम्बा टेस्टी आगि इरुत्ते। जास्ति घी यूज माडिरुत्तारे इवरु नोडि। श्रेयान कूड़ा इष्टपट्टु तिन्कोंड, पप्पागू स्वल्प उळिसु श्रेयान्का। बॉक्स क्लोज माडु इवाग, ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀನಿ, ಮಾಡ್ಕೋಬೇಕು ಕುಡಿತಾ ಇದ್ದೀನಿ ಅಂತ ಅಂದ್ರೆ ಎಕ್ಸಾಮ್ಸ್ ಎಲ್ಲ ಮುಗಿಯತ್ತಲ್ಲ, ನಾಳೆಯಿಂದ ಸ್ವಲ್ಪ ನಾನು ಫ್ರೀ, ಬಟ್ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು। ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಹಾಗೆ ನಿಮ್ಮ ಜೊತೆ ಸ್ವಲ್ಪ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು। ಅದಕ್ಕೋಸ್ಕರ ಬಟ್ಟೆನು ವಾಶ್ ಮಾಡಬೇಕಾಗಿದೆ, ವಾಶ್ ಮಾಡಬೇಕು। ಎಷ್ಟೊಂದು ಬಟ್ಟೆ ಇದೆ ಅಂತಂದ್ರೆ ಮಷಿನ್ ಅಲ್ಲಿ ಹಾಕಿದ್ರೆ ತುಂಬಾ ತಿರುಗಿ ಬಟ್ಟೆನೇ ಎಲ್ಲ ಹಾಳಾಗಿ ಹೋಗುತ್ತೇನೋ ಅಂತ ಅನ್ಸುತ್ತೆ। ಸ್ಕೂಲ್ಗೆ ಸ್ವಲ್ಪ ಹೊತ್ತು ಹಾಕೊಂಡು ಹೋಗಿರ್ತೀನಿ ಅಷ್ಟೇ, ಮತ್ತೆ ಆಮೇಲೆ ಅಂತ ಅಂದ್ರೆ ಅದನ್ನ ಮಷಿನ್ ಗೆ ಹಾಕಕ್ಕೆ ನನಗೊಂತರ ಅನ್ಸುತ್ತೆ। ಸುಮ್ಮನೆ ಸ್ವಲ್ಪ ನೀರಲ್ಲಿ ನೆನೆಸಿ ಬ್ರಷಿಂಗ್ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ। ಸ್ವಲ್ಪ ಲಾಕ್ಸ್ ಇವಾಗ ಕಂಟಿನ್ಯೂಸ್ ಆಗಿ ಹಾಕ್ತೀನಿ, ಯಾಕಂದ್ರೆ ಇನ್ಮೇಲೆ ಫ್ರೀ ಅಲ್ವಾ, ಬಿಕಾಸ್ ಸ್ಕೂಲ್ ಇಲ್ಲ ಏನಿಲ್ಲ, ನಾಳೆ ಕ್ಲೀನ್ ಮಾಡ್ಬೇಕು ಅಂತ ಟೆನ್ಷನ್ ಇರಲ್ಲ, ಆರಾಮಾಗಿ ವಿಡಿಯೋಸ್ ಮಾಡ್ಕೊಂಡು ಅಪ್ಲೋಡ್ ಮಾಡಬಹುದು ಅಂತ ಅನ್ಕೋತೀನಿ। ಅದಕ್ಕೋಸ್ಕರ ಡೈಲಿ ಲಾಗ್ ಮಾಡೋಣ, ಈವ್ನಿಂಗು ಡೈಲಿ ಲಾಗ್ ಮಾಡ್ತೀನಿ ಇನ್ಮೇಲಿಂದ, ಯಾಕಂದ್ರೆ ಟೈಮ್ ಸಿಗತ್ತಲ್ಲ ಅದಕ್ಕೋಸ್ಕರ। ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ, ಇಲ್ಲಿ ಕಾಣಿಸ್ತಾ ಇದೆಯಾ ಟೀ ಇಟ್ಟು, ಯಾಕಂದ್ರೆ ಟೀ ಕುಡಿದ್ರೆ ಸ್ವಲ್ಪ ಬೇಗ ಏನಾದ್ರೂ ಕಟಫಟ ಅಂತ ಕೆಲಸನ ಮಾಡ್ಕೋಬಹುದು। ಒಂದು ಮೆಹಂದಿ ಹಾಕೊಳ್ಳೋಣ ಇವಾಗ್ಲೇನೆ ತಲೆಗೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ, ಯಾಕಂದ್ರೆ ನಾಳೆ ಎಲ್ಲಾ ಕೆಲಸ ನಾಳೆ ಅನ್ಕೊಂಡ್ರೆ ಕೆಲಸಗಳು ಆಗಲ್ಲ। ಇಲ್ಲಿ ಫುಲ್ ಬಟ್ಟೆ ಇದೆ, ಇದನ್ನ ಕೂಡ ಕೈಯಿಂದಾನೆ ವಾಶ್ ಮಾಡ್ಬೇಕು, ಮಾಡ್ಬಿಡ್ತೀನಿ ಕೈಯಿಂದಾನೆ ವಾಶ್, ಬೇಗ ಬೇಗ ಮಾಡಿದ್ರೆ ಒಂದು 10 ಮಿನಿಟ್ಸ್ ಅಲ್ಲಿ ಆಗ್ಬಿಡತ್ತೆ ಅಷ್ಟೇ। ಏನಿಲ್ಲ, ಇವತ್ತು ಮೀಟಿಂಗ್ ಆಯ್ತು, ಮೀಟಿಂಗ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು, ಅದನ್ನೇ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ। ಏನು ಶೇರ್ ಮಾಡ್ಕೊಳ್ಳೋ ರೀಸನ್ನು ಅಂತ ಅಂದ್ರೆ, ಒಂದು ಮೀಟಿಂಗಿಗೆ ಬರ್ತೀರಾ, ಪ್ಯಾರೆಂಟ್ಸ್ಗೆಲ್ಲ ಮೀಟಿಂಗಿಗೆ ಬರ್ತಾರೆ, ಮೀಟಿಂಗಿಗೆ ಬರೋಕ್ಕೆ ಒಂದು ಡ್ರೆಸ್ಸಿಂಗ್ ಕೋಡ್ ಇರುತ್ತೆ, ಆ ಡ್ರೆಸ್ಸಿಂಗ್ ಕೋಡ್ನ ಎಲ್ಲರೂ ಪ್ಲೀಸ್ ಫಾಲೋ ಮಾಡಿ। ಯಾಕೆ ಈ ತರ ಒಂಥರ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲದೆ ಇರೋ ತರ ಯಾಕೆ ಬರ್ತಾರೋ ಗೊತ್ತಿಲ್ಲ, ನನ್ನ ಮಾತು ನಿಮ್ಗೆ ಒಂಥರ ಏನನ್ಸತ್ತೆ ಅಂತಂದ್ರೆ, ಏನಪ್ಪ ಇವರು ಹಿಂಗ್ ಮಾತಾಡ್ತಾರೆ
ಅಂತ ಅನ್ಸ್ಬೋದು. ನಾವೆಲ್ಲೇ ಹೋಗ್ಲಿ ಏನೇ ಮಾಡ್ಲಿ ಎಲ್ಲದಕ್ಕೂ ಒಂದೊಂದು ಡ್ರೆಸ್ಸಿಂಗ್ ಕೋಡ್ ಇರುತ್ತೆ. ನಾವೆಷ್ಟೇ ಮಾಡರ್ನ್ ಆಗಿರ್ಲಿ ಮಾಡರ್ನ್ ಆಗೇ ಇರ್ಲಿ ಹೆಂಗೆ ಇರ್ಲಿ ಸ್ವಲ್ಪ ಡ್ರೆಸ್ ನ ನೋಡಿ ಹಾಕೋಬೇಕಾಗುತ್ತೆ. ಮಡಪ್ಪು ನಂಗೆ ನಿಂತಿನ ನೋಡಿ ಹಾಕೋಬೇಕಾಗುತ್ತೆ. ಯಾಕಂದ್ರೆ ಏನ್ ಡ್ರೆಸ್ ಹಾಕೊಂಡು ಬರ್ತೀರಾ ಮೀಟಿಂಗ್ ಗೆ? ಒಂದು ಟೀಚರ್ ಅಂದ್ರೆ ಒಂದು ರೆಸ್ಪೆಕ್ಟ್ ಇಲ್ಲ, ಒಂದು ಸ್ಕೂಲ್ ಅಂದ್ರೆ ನಿಮ್ಗೆ ಹೆಂಗಿರುತ್ತೆ ಒಂದು ಭಯ ಇಲ್ಲ, ಸ್ಕೂಲ್ ಅಲ್ಲಿ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಒಂದು ಟೀಚರ್ ಮುಂದೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಒಂದು ಮೀಟಿಂಗ್ ಗೆ ಬಂದ್ರೆ ಹೆಂಗ್ ಬರ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಎಲ್ಲಾ ಪೇರೆಂಟ್ಸ್ ಗೆನು ಅಲ್ವೇ ಅಲ್ಲ, ನಾನು ಎಲ್ರಿಗೂ ಹೇಳ್ತಾ ಇಲ್ಲ. ಯಾರು ಈ ತರ ಬಿಹೇವ್ ಮಾಡ್ತಾ ಇದ್ದೀರಾ, ನೀವು ಈ ತರ ಬಿಹೇವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಸ್ವಲ್ಪ ನೋಡ್ಕೊಂಡು ಮಾಡಿ. ಎಲ್ರಿಗೂ ಅವ್ರದೇ ಆದ ಒಂದು ರೆಸ್ಪೆಕ್ಟ್ ಇರತ್ತೆ. ಏನೋ ಒಂದ್ ಕೆಲಸ ಮಾಡ್ಬೇಕಂದ್ರೆ ಏನೋ ಒಂದು ಮಾಡಿದ್ರು ಹೆಂಗ್ ಬರ್ತೀರಾ ನೀವು ಸ್ಕೂಲ್ಗೆ ನೈಟಿ ಮೇಲೆ ವೇಲ್ ಹಾಕೊಂಡ್ ಬರ್ತೀರಾ ಮೀಟಿಂಗಿಗೆ, ಒಂಥರ ನೈಟ್ ಡ್ರೆಸ್ ಎಷ್ಟು ಆಡ್ ಆಗಿರತ್ತೆ, ಅದ್ರ ಮೇಲೆ ದುಪ್ಪಟ ಹಾಕೊಂಡ್ ಬರ್ತೀರಾ. ನೈಟ್ ಡ್ರೆಸ್ ನ ಎಲ್ಲಿ ಹಾಕೊಂಡ್ ಬರ್ಬೇಕು ದುಪ್ಪಟ? ನೈಟ್ ಡ್ರೆಸ್ ಮೇಲೆ ದುಪ್ಪಟ ಹಾಕೊಂಡ್ ಎಲ್ಲಿ ಬರ್ಬೇಕು? ನೈಟಿ ಮೇಲೆ ದುಪ್ಪಟ ಹಾಕೊಂಡ್ ಬರ್ತೀರಾ? ಏನ್ ಸ್ಕೂಲ ಏನಿದು? ಒಂದ್ ಡ್ರೆಸ್ಸಿಂಗ್ ಸೆನ್ಸ್ ಬೇಡ ನಿಮ್ಗೆ? ಮೀಟಿಂಗ್ ಅಂದ್ರೆ ಹೆಂಗಿರತ್ತೆ ಮೀಟಿಂಗ್? ಒಂದ್ ನಾವು ಮೀಟಿಂಗ್ ಗೆ ಬಂದ್ರೆ ಒಂದು ಸ್ಯಾರಿ ಹಾಕೊಂಡ್ ಬರ್ಬೇಕು. ಓಕೆ, ಸ್ಯಾರಿ ಹಾಕೊಳ್ಳಲ್ವಾ, ಒಂದು ಸಲ್ವಾರ್ ಹಾಕೊಂಡ್ ಬನ್ನಿ, ಒಂದು ಕುರ್ತಾ ಹಾಕೊಂಡ್ ಬನ್ನಿ, ಕುರ್ತಾ ಲೆಗ್ಗಿನ್ಸ್ ಹಾಕೊಂಡ್ ಬನ್ನಿ. ಎಷ್ಟು ನೀವು ಹೆಂಗ್ ಬರ್ಬೇಕು ಒಂದು ಮೀಟಿಂಗ್ ಗೆ? ಅದು ಅಲ್ಲಿ ಬಂದು ಕೇಳ್ತಾರೆ ನಾವು ಟೈಮಿಂಗ್ಸ್ ನ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿರ್ತೀವಿ, ಡೈರಿನಲ್ಲಿ ಬರೆದು ಕಳಿಸಿರ್ತೀವಿ, ಎಲ್ಲಾನು ನಮಗ್ ಗೊತ್ತಿಲ್ಲ, ನಾವು ನೋಡಿಲ್ಲ. ಏನಂತ ಮಾತಾಡ್ತೀರಾ ನೀವು? ಏನು ಅಲ್ಲ, ಗೊತ್ತಿಲ್ಲ ಮಾಡಿಲ್ಲ ಅಂತ ಅಂದ್ರೆ ಬೆಳಗ್ಗೆ ಬಂದ ತಕ್ಷಣನೇ ಇವತ್ತು ಮೀಟಿಂಗ್ ಇದೆ ಅಂತಂದ್ರೆ, ಹಾ ಮೀಟಿಂಗ್ ಇದೆಯಾ? ಅಡಿಗೆ ಯಾರು ಮಾಡೋರು ನಮ್ಮಲ್ಲಿ? ಯಾರು ಮಾಡ್ಬೇಕು ಅಡಿಗೆನ? ನೀವೇ ಮಾಡ್ಬೇಕು ಅಡಿಗೆನ, ನಿಮ್ಮಗು ಮೀಟಿಂಗ್, ನೀವು ಬನ್ನಿ, ಬೇಕಿದ್ರೆ ಬನ್ನಿ, ಇಲ್ಲ ಅಂತಂದ್ರೆ ಇಲ್ಲ. ಯಾರ ಅಡಿಗೆ ಮಾಡ್ಬೇಕು ಅಂತ ಅಂದ್ರೆ ನಾವೇನ್ ಬಂದ್ಬಿಟ್ಟು ಮಾಡ್ಕೊಟ್ ಹೋಗಕ್ಕಾಗತ್ತ ನಿಮ್ಗೆ ಅಡಿಗೆನ? ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಸ್ಕೂಲ್ ಅಲ್ಲಿ ಹೆಂಗ್ ಮಾತಾಡ್ಬೇಕು, ನಾವ್ ಯಾಕೆ ಬಂದಿದೀವಿ, ಯಾಕೆ ಹೇಳ್ತಾರೆ ಮೀಟಿಂಗ್ ಅಂದ್ರೆ ಏನಿರತ್ತೆ, ಹೆಂಗ್ ಮಾತಾಡ್ತೀರಾ ನೀವು? ದಯವಿಟ್ಟು ಹೇಳ್ತೀನಿ ನಿಮ್ಗೆ, ಪ್ಯಾರೆಂಟ್ಸ್ ಗೆ ಎಲ್ರಿಗೂ, ನೀವ್ ಏನ್ ತಿಳ್ಕೊಂತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಒಂದು ಮೀಟಿಂಗ್ ಗೆ ಸರಿಯಾಗಿ ಬನ್ನಿ, ನೀಟಾಗಿ ಬನ್ನಿ. ನಮ್ಮ ಸ್ಕೂಲ್, ನನ್ನ ಮಗನ ಸ್ಕೂಲ್ ಅಲ್ಲಿ ವಾರ್ನಿಂಗ್ ಮಾಡ್ತಾರೆ, ನೀವು ಡ್ರೆಸ್ ಹಾಕೊಂಡ್ ಬನ್ನಿ ಬಿಟ್ರೆ ಸ್ಯಾರಿ ಹಾಕೊಂಡ್ ಬನ್ನಿ ಮೀಟಿಂಗ್ ಗೆ ಹೋಗ್ಬೇಕು. ನಾವೇನು ಮಾತಾಡಿಸ್ತಿಲ್ಲ ನೋಡ್ರಿ, ನನ್ ಮಗನ್ ಸ್ಕೂಲ್ ಅಲ್ಲಿ ಏನೋ ಕ್ವಾರೀಸ್ ಇದ್ರು ನಾವೆಷ್ಟು ಕೈಂಡ್ ಆಗಿ ಮಾತಾಡ್ತೀವಿ. ಎಲ್ಲಿ ಮಾತಾಡಿದ್ರೆ ಏನ್ ತಿಳ್ಕೊಂತಾರೋ ಏನೋ, ಎಲ್ಲಿ ಏನಂತಾರೋ ಏನೋ, ಏನಾದ್ರು ಅಂದ್ರೆ ಕ್ಲಾಸ್ ಅಲ್ಲಿ ನಮ್ ಮಗನ್ ಏನ್ ಮಾಡ್ಬಿಡ್ತಾರೋ ಏನೋ, ಯಾವ್ದು ಕಾನ್ವರ್ಸೇಷನ್ ಇಲ್ಲ. ಮೆಸೇಜ್ ಅಲ್ಲಿ ಮಾತ್ರ ನಾವು ಅಂದ್ರೆ ಅಷ್ಟೇ, ಒಂದ್ ಮೆಸೇಜ್ ಮಾಡಿದ್ರೆ ಮುಗೀತು, ಓಕೆ, ಅದ್ರ ಮೇಲೇನೆ ಎಲ್ಲಾ ತಿಳ್ಕೊಳ್ಳೋದು. ನಾವೇನು ಕಂಪ್ಲೇಂಟ್ಸ್ ಮಾಡಕ್ ಹೋಗಲ್ಲ, ನಾವೇ ಏನೋ ತುಂಬಾ ತೀರಾ ಇದ್ರೆ ಮಾತ್ರ ಕಂಪ್ಲೇಂಟ್ ಮಾಡಿರ್ತೀನಿ, ಇಲ್ಲ ಅಂತ ಅಂದ್ರೆ ನಾವು ಮಾಡೋದು. ಅದು ಕಂಪ್ಲೇಂಟ್ ಅಂದ್ರೆ ಕಂಪ್ಲೇಂಟ್ ತರ ಇರಲ್ಲ, ಒಂದ್ ಮೆಸೇಜ್ ಹಾಕಿರ್ತೀನಿ, ಮೆಸೇಜ್ ರಿಪ್ಲೈ ಮಾಡಿದ್ರೆ ಓಕೆ, ಅಲ್ಲಿಂದಲ್ಲೇ ಎಲ್ಲಾನ ಕ್ಲಿಯರ್ ಮಾಡ್ಕೊಂತೀವಿ. ನೀವೇನ್ರಿ ಸ್ಕೂಲ್ ಮುಂದೆ ಬಂದು ಅಡಿಗೆ ಯಾರು ಮಾಡ್ತಾರೆ ಇಷ್ಟೊತ್ತಿಗೆ ಮೀಟಿಂಗ್ ಇಟ್ಟರೆ ಅಂತ ಮಾತಾಡ್ತೀರಾ? ಏನ್ ಮಾತಾಡ್ತೀರಾ ನೀವು? ಏನು, ಎಲ್ಲಿದ್ದೀರಾ, ಹೆಂಗಿದ್ದೀರಾ, ಪ್ರಜ್ಞೆ ಬೇಡ ನಿಮಗೆ, ಹೆಂಗ್ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಂಗ್ ಮಾತಾಡ್ತೀರಾ ಅಂತ ನೋಡ್ಕೊಂಡು ಮಾತಾಡ್ಬೇಕು. ಎಲ್ರಿಗೂ ಅವ್ರವ್ರದೇ ಆದ ಮರ್ಯಾದೆಗಳು ಇರುತ್ತೆ, ಎಲ್ರಿಗೂ ಅವ್ರವ್ರದೇ ಆದ ರೆಸ್ಪೆಕ್ಟ್ ಇರುತ್ತೆ. ಯಾಕೆ ನಿಮಗೆ ಅಡಿಗೆ ಮಾಡಿಬಿಟ್ಟು ಇಡಕ್ ಬರಲ್ವಾ? ಒಂದು ಮೀಟಿಂಗ್ ಅಂದ್ರೆ ನಿಮ್ಗೆ ನಿಮ್ ಮಕ್ಕಳು ಮೀಟಿಂಗು ಬೇಕಂದ್ರೆ ಬರಬೇಕು, ಇಲ್ಲ ಅಂತ ಅಂದ್ರೆ ಇಲ್ಲ. ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತೀರಾ ನೀವು ಒಂದು ಸ್ಕೂಲ್ ಅಲ್ಲಿ. ಅದು ಕೋಡಿಂಗ್ ಏನು ನಿಮ್ದು ಮೀಟಿಂಗ್ ಗೆ ಬರೋದು? ಕೋಡಿಂಗ್ ಹೆಂಗಂದ್ರೆ ಹಂಗ್ ಮಾತಾಡೋದು, ಹೆಂಗಂದ್ರೆ ಹಂಗ್ ಬರೋದು. ಒಂದು ಟೀಚರ್ ರೆಸ್ಪೆಕ್ಟ್ ಕೊಡಲ್ಲ, ಒಂದು ಕೆಲಸ ಮಾಡೋ ಆಂಟಿಯರಿಗೆ ರೆಸ್ಪೆಕ್ಟ್ ಕೊಡಲ್ಲ. ಏನಂತ ಹೇಳ್ಬೇಕು ನಿಮ್ಗೆ? ನಿಜವಾಗ್ಲು ಬೇಜಾರಾಗತ್ತೆ ನನಗೆ ಈ ತರ ಜನಗಳ್ ನೋಡಿದಾಗ. ಯಾವಾಗ ಬುದ್ಧಿ ಕಲಿತಾರೋ ಏನು, ನಾವೆಲ್ಲ ಇದು ಹೇಳಕ್ಕಾಗಲ್ಲ. ನಾವೇನಾದ್ರೂ ಹೇಳಿದ್ರೆ ನಮಗ್ ಕೆಲ್ಸಕ್ಕೆ ಬರತ್ತೆ ಕುದ್ದು.
ಡಿಸಿಪ್ಲಿನ್ ಕಲಿರಿ ಫಸ್ಟ್ ನೀವು ಡಿಸಿಪ್ಲಿನ್ ಕಲಿತ್ರೆ ಮಕ್ಕಳು ಕಲಿತಾರೆ ನಾವು ಕರೆಕ್ಟ್ ಆಗಿರಬೇಕು ನಮ್ಮಿಂದ ಮಕ್ಕಳು ಕರೆಕ್ಟ್ ಆಗಿರ್ತಾರೆ ಒಂದು ಮೀಟಿಂಗ್ ಅಂದ್ರೆ ಒಂದು ಭಯ ಇಲ್ಲ ನೋಡ್ರಿ ಹೆಂಗ್ ಬರ್ತಾರೆ ಹೆಂಗ್ ಮಾತಾಡ್ತಾರೆ ಎರಡು ಮೂರು ಸಲ ಮೆಸೇಜ್ ಮಾಡಿರ್ತೀವಿ ನೈಟ್ ಅಲ್ಲಿ ಮೆಸೇಜ್ ಮಾಡಿರ್ತೀವಿ ಬೆಳಗ್ಗೆ ಮೆಸೇಜ್ ಮಾಡಿರ್ತೀವಿ ಅವತಾರಗಳು ನೋಡಿ ಮೀಟಿಂಗ್ ಅಲ್ಲಿ ನಮಗೆ ನಾವು ಬೆಳಗ್ಗೆಯಿಂದ ರೆಡಿ ಆಗೋಗ್ತೀವಿ ಇಲ್ಲಿ ಮೀಟಿಂಗ್ ಅಲ್ಲಿ ಪ್ಯಾರೆಂಟ್ಸ್ ಬರ್ತಾರೆ ಒಂದು ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು ನೀಟ್ ಆಗಿ ಹೋಗ್ಬೇಕು ಅಟ್ಲೀಸ್ಟ್ ಪ್ಯಾರೆಂಟ್ಸ್ ಮೀಟಿಂಗ್ ಡೇ ದಿನ ಅಂತ ಹೇಳಿ ಅಲ್ಲಿ ಹೋದ್ರೆ ಇವ್ರ ಅವತಾರಗಳು ನೋಡಿದ್ರೆ ನಮ್ಗೇನೆ ಅಬ್ಬಬ್ಬಬ್ಬಬ್ಬ ಸ್ವಲ್ಪ ನೋಡಿ ನೋಡ್ಕೊಂಡ್ ಬನ್ನಿ ಮೀಟಿಂಗ್ ಗೆ ಸ್ವಲ್ಪ ಡ್ರೆಸ್ಸಿಂಗ್ ಕೋಡ್ ನೀಟ್ ಆಗಿರ್ಲಿ ಒಬ್ಬರ ಹತ್ರ ಮಾತಾಡುವಾಗ ಕೈಂಡ್ ಆಗಿ ಮಾತಾಡಿ ಟೀಚರ್ ಹತ್ರನು ಮಾತಾಡುವಾಗ ಕೈಂಡ್ ಆಗಿ ಮಾತಾಡಿ ಎಲ್ಲದಕ್ಕೂ ಒಂದೊಂದು ಇದು ಇರುತ್ತೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ನಾನ್ ಹೇಳ್ತಾ ಇರೋದು ಎಲ್ಲಾ ಪ್ಯಾರೆಂಟ್ಸ್ಗೂ ಅಲ್ಲ ಕೆಲವೊಂದಿಷ್ಟು ಪ್ಯಾರೆಂಟ್ಸ್ ಗೆ ಮಾತ್ರ ಒಬ್ಬೊಬ್ರು ತುಂಬಾ ಕೈಂಡ್ ಆಗಿ ಮಾತಾಡ್ತಾರೆ ವಿಶ್ ಮಾಡ್ತಾರೆ ಹೆಂಗ್ ಮಾತಾಡ್ತಾರೆ ಒಂದು ರೀಕಾರ ಇಲ್ಲ ಏನಿಲ್ಲ ಏನ್ ನಿಮ್ ಮನೆ ಕೆಲಸದವರ ನಾವು ಕೆಲಸ ಮಾಡಕ್ ಬಂದಿದೀವಿ ಅಂತ ಅಂದ್ರೆ ನಾವಂತೂ ನಿಮ್ ಮನೆ ಕೆಲಸದವರಲ್ಲ ನಾವು ಟೀಚರ್ಸ್ ಅಲ್ಲಿ ಆಯಮ್ಮ ಆಂಟಿಯವರು ಬಂದಿರ್ತಾರಲ್ಲ ನಿಮ್ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ತಾರೆ ನೀವು ಅದಕ್ಕೆ ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು ಚೆನ್ನಾಗಿ ನೋಡ್ಕೊಂತಾರೆ ನಮ್ ಮಕ್ಕಳನ್ನ ಚೆನ್ನಾಗಿ ಕಲಿಸ್ತಾರೆ ಅಂತ ಹೇಳ್ಬಿಟ್ಟು ಅದನ್ ಬಿಟ್ಬಿಟ್ಟು ಅಬಾಬಾಬಾಬ ಏನ್ ಮಾತಾಡೋದ್ ನೀವು ಬಂದು ಸ್ಕೂಲ್ ಹತ್ರ ಕೇಳ್ಬಿಟ್ಟು ನನಗ್ ತಲೆ ಹಂಗೆ ತಿರುಗತ್ತೆ ನನಗೆ ಏನ್ ಮಾಡಕ್ಕಾಗಲ್ಲ ಏನ್ ಮಾಡ್ಬೇಕು ಬುದ್ಧಿ ಕಲೀರಿ ಇವಾಗ್ಲಾದ್ರೂ ಸ್ವಲ್ಪ ನಾವ್ ಏನ್ ಮಾತಾಡಿದ್ರೆ ಏನಾಗತ್ತೆ ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡಿದ್ರೆ ಏನ ಆಗತ್ತೆ ಅಂತ ಅನ್ನೋದನ್ನ ಸ್ವಲ್ಪ ಎಲ್ಲದಕ್ಕೂ ಒಂದೊಂದು ಅದರದೇ ಆದ ಮರ್ಯಾದೆ ಇರತ್ತೆ ಅದನ್ನ ಇದು ಮಾಡ್ಕೊಳ್ಳಷ್ಟೇ ಅಷ್ಟೇ ಮಾಡ್ಕೋಬೇಕು ನೀವು ಕೂಡ ದಯವಿಟ್ಟು ಯಾರು ಸ್ಕೂಲ್ ಮೀಟಿಂಗ್ ಗೆ ನೈಟಿ ಮೇಲೆ ವೇಲ್ ಹಾಕೊಂಡು ಹೋಗೋದು ನೈಟ್ ಡ್ರೆಸ್ ಮೇಲೆ ವೇಲ್ ಹಾಕೊಂಡು ಹೋಗೋದು ಅಸಹ್ಯವಾಗಿ ಬಿಹೇವ್ ಮಾಡೋದು ಟೀಚರ್ ಹತ್ರ ಅಸಹ್ಯವಾಗಿ ಮಾತಾಡೋದು ಆತರ ಎಲ್ಲ ಮಾಡಿದ್ರೆ ನಿಮ್ಮಕ್ಳಿಗೆ ಏನ್ ಎಜುಕೇಶನ್ ಕೊಡ್ತೀರಾ ನೀವು ನಾವೆಷ್ಟ್ ಕಲಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ ನೀವೇನ್ ಕಲಿಸ್ತೀರಾ ಮನೇಲಿ ನಿಮ್ ಮಕ್ಳಿಗೆ ನಮ್ಮನ್ ನೋಡೇ ಮಕ್ಳು ಕಲಿಯೋದು ನಾವ್ ಹೆಂಗಿರ್ತೀವಿ ಯಾವ ತರ ನಾವು ಬಿಹೇವ್ ಮಾಡ್ತೀವಿ ಯಾವ ತರ ಮಾತಾಡ್ತೀವಿ ಅಂತ ಮಕ್ಕಳಿಗೆ ಏನು ತಪ್ಪಿರಲ್ಲ ಯಾಕಂದ್ರೆ ಅವ್ರು ನಮ್ಮನ್ನ ಏನ್ ಮಾಡ್ತಾ ಇರ್ತಾರೆ ನಮ್ಮನ್ನ ನೋಡ್ತಾ ಇರ್ತಾರೆ ನಮ್ಮನ್ನ ನೋಡಿ ಕಲಿತಾ ಇರ್ತಾರೆ ನಿಜವಾಗ್ಲು ಬೇಜಾರಾಗತ್ತೆ ನನಗೆ ನೈಟ್ ಮೇಲೆ ವೇಲ್ ಹಾಕೊಂಡು ಮೀಟಿಂಗ್ ಬರ್ತಾರೆ ಅಂತಂದ್ರೆ ನನಗೆ ಟು ಶೇಮ್ ಅನ್ಸತ್ತೆ ನನಗೆ ದಯವಿಟ್ಟು ಯಾರು ನೈಟಿ ಮೇಲೆ ವೇಲ್ ಹಾಕೊಂಡು ಬರಕ್ ಹೋಗ್ಬೇಡ್ರಿ ಹೇಳ್ತೀನಿ ನಿಮ್ಗೆ ಏನಾದ್ರೂ ಅನ್ಕೊಳ್ಳಿ ಎಲ್ಲದಕ್ಕೂ ಒಂದು ಮರ್ಯಾದೆ ಇರುತ್ತೆ ನಿಜವಾಗ್ಲೂ ನನ್ಗೆ ಒಂಥರ ಇದನ್ನ ನನ್ನ ಚಾನಲ್ ಅಲ್ಲಿ ಇದನ್ನ ಶೇರ್ ಮಾಡಕ್ಕೆ ನನಗೊಂಥರ ಅನ್ನಿಸ್ತಾ ಇದೆ ಪ್ಲೀಸ್ ದಯವಿಟ್ಟು ಯಾವ್ಯಾವ ಡ್ರೆಸ್ ಕೋಡ್ ಎಲ್ಲೆಲ್ಲ ಹೆಂಗ್ ಯೂಸ್ ಮಾಡ್ಬೇಕು ಹಂಗ್ ಮಾಡಿ ನಾನ್ ಬೇಡ ಅನ್ನಲ್ಲ ನೈಟಿ ಹಾಕೊಳಕ್ಕೆ ಒಂದು ಟೈಮ್ ಅಂತ ಇರುತ್ತೆ ಅವಾಗ ಮಾತ್ರ ಹಾಕೊಳ್ಳಿ ಅದನ್ನ ಹಾಕೊಂಡ್ಬಿಟ್ಟು ಸ್ಕೂಲ್ ಮೀಟಿಂಗ್ ಬರ್ತಾರ ಯಾರಾದ್ರು ಅಯ್ಯೋ ದೇವ ನಾನ್ ಟೀ ಕುಡಿತಾ ಇದ್ದೀನಿ ಇವಾಗ ಟೀ ಕುಡ್ದು ಸ್ವಲ್ಪ ಬಟ್ಟೆನ ವಾಶ್ ಮಾಡಿ ನೋಡೋಣ ಏನಾಗತ್ತೆ ಅಂತ ನಾಳೆ ಬ್ಯಾಕ್ ಪ್ಯಾಕಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬ್ಯಾಕ್ ಪ್ಯಾಕ್ ಮಾಡಿ ಆಮೇಲೆ ಊರಿಗೆ ಹೋಗೋ ವಿಡಿಯೋ ದಿನ ಸ್ಟಾರ್ಟ್ ಆಗತ್ತೆ ಫಸ್ಟ್ ಹೊರನಾಡು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಶೃಂಗೇರಿನೂ ಹೋಗ್ಬೇಕು ಅನ್ಕೊಂಡಿದೀವಿ ಯಾಕಂದ್ರೆ ಶ್ರೇಯಾಂಕ್ ಹುಟ್ಟದಾಗದಿಂದ ಶಾರದಾ ಪೀಠಕ್ಕೆ ಹೋಗೇ ಇಲ್ಲ ಯಾಕಂದ್ರೆ ನಮ್ಗೆ ಶಾರದಾ ದೇವಿ ತುಂಬಾ ಅದರಿಂದಾನೇ ನಾವು ಬದುಕ್ತಾ ಇರೋದು ಅಂತ ಹೇಳ್ಬೋದು ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಟೀಚಿಂಗ್ ಫೀಲ್ಡ್ ಅಲ್ಲಿ ಇರೋದು ನಾನು ಕೂಡ ಟೀಚರು ನನ್ನ ಮಗನಿಗೂ ಒಳ್ಳೆ ಎಜುಕೇಶನ್ ಸಿಗ್ಬೇಕು ಅಟ್ಲೀಸ್ಟ್ ನಾವು ಶಾರದಾ ಪೀಠಕ್ಕೆ ಎರಡು ವರ್ಷಕ್ಕಾದ್ರೂ ಒಂದ್ ಟೈಮ್ ಆದ್ರೂ ಹೋಗಿ ಬರ್ಬೇಕಲ್ವಾ ನನ್ಗೆ ತುಂಬಾ ಇತ್ತು ಅವ್ನಿಗೆ ಅಕ್ಷರಾಭ್ಯಾಸ ಅಲ್ಲಿ ಮಾಡಿಸ್ಬೇಕಂತ ಇತ್ತು ಮಾಡ್ಸಕ್ಕೆ ಆಗಿರ್ಲಿಲ್ಲ ನೋಡೋಣ ಈವ್ನಿಂಗ್ ವ್ಲಾಗ್ ಹೇಗೆ ಅಂತ ಹೇಳ್ಬಿಟ್ಟು ಇದನ್ನ ಹೇಳೋದಿತ್ತು ಹೇಳಿದೆ ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಯಾರು ಈ ತರ ಬಿಹೇವ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ.
4:30 ಆಗ್ತಾ ಇದೆ ಟೈಮ್ ಬಟ್ಟೆ ವಾಶ್ ಮಾಡಬೇಕು ಅಂತ ಹೇಳಿದನಲ್ಲ ಬಟ್ಟೆನೆಲ್ಲ ವಾಶ್ ಮಾಡಿದೆ ಮಷಿನ್ ಗೆ ಏನು ಹಾಕಲಿಲ್ಲ ನಾಳೆ ಏನು ಕೆಲಸ ಇಲ್ಲದಿರೋ ಕಾರಣ ಸ್ಕೂಲ್ ಗೆ ಹೋಗೋ ಕೆಲಸನೂ ಇಲ್ಲದಿರೋ ಕಾರಣ ನಾನು ಕೈಯಿಂದನೇ ಬಟ್ಟೆ ವಾಶ್ ಮಾಡೋಣ ಅಂತ ಮಾಡಿ ಆಯ್ತು ಇವಾಗ ಬಟ್ಟೆ ವಾಶ್ ಮಾಡೋದೇನು ಕ್ಲಿಪ್ಪಿಂಗ್ಸ್ ಹಾಕಲ್ಲ ಅದೇನು ಅಂತದೇನು ಇದು ಅಲ್ಲ ಅಂತ ಹೇಳಿ ನಾನು ಹಾಕೋಕೋಗ್ಲಿಲ್ಲ ಅದನ್ನು ಈ ಮೊದಲು ಹಾಕಿರೋ ಬಟ್ಟೆನೆಲ್ಲ ತೆಗಿತಾ ಇದ್ದೀನಿ ಇದನ್ನೆಲ್ಲ ತೆಗೆದು ಇವಾಗ ವಾಶ್ ಮಾಡಿರೋ ಬಟ್ಟೆ ಹಾಕ್ಬಿಡ್ತೀನಿ ಯಾಕಂದರೆ ಎಲ್ಲನೂ ನಾಳೆನೇ ಕೆಲಸ ಮಾಡ್ಕೋಬೇಕು ಅಂತಂದರೆ ಆಗಲ್ಲ ನಾಳೆನೂ ಸ್ವಲ್ಪ ಬೇರೆ ಕೆಲಸಗಳಿದೆ ಮಾಡ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ಇವಾಗ ಎಷ್ಟಾಗತ್ತೆ ಅಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಿಡೋಣ ಬಟ್ಟೆ ಒಂದು ವಾಶ್ ಮಾಡಿ ಹಾಕಿದರೆ ಬ್ಯಾಗ್ ಪ್ಯಾಕಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ಬಟ್ಟೆನೆಲ್ಲ ಒಣಗಿ ಹಾಕ್ತಾ ಇದ್ದೀನಿ ನಮಗಿಲ್ಲಿ ಬಟ್ಟೆ ಒಣಗಿ ಹಾಕೋಕ್ಕೆ ತುಂಬ ಚೆನ್ನಾಗಿದೆ ಫಸ್ಟು ಇರೋ ಮನೇಲಿ ಅಂತಂದರೆ ತುಂಬ ಬಿಸಿಲಿಗೆ ಮೇಲ್ಗಡೆನೇ ಇರ್ತಾ ಇತ್ತು ಇಲ್ಲಿ ಅಂದರೆ ಹಾಗಲ್ಲ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಬಿಸಿಲು ಬರುತ್ತೆ ಆಮೇಲೆ ಫುಲ್ಲು ನೆರಳು ಇರುತ್ತೆ ಬಟ್ಟೆನ ಒಂದು ಸ್ವಲ್ಪ ನಾನು ಲೇಟಾಗಿ ತೆಗೆದ್ರೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು ಈ ಥರ ಏನು ಸಾಫ್ಟ್ ದುಪ್ಪಟ ಏನಿದೆಯಲ್ಲ ಈ ಥರ ದುಪ್ಪಟಗಳನ್ನ ಮಷಿನಲ್ಲಿ ಹಾಕೋಕ್ಕೆ ಸಾಧ್ಯವೇ ಇಲ್ಲ ಫುಲ್ಲು ಹಾಳಾಗಿ ಹೋಗ್ಬಿಡತ್ತೆ ಅದಕ್ಕೋಸ್ಕರ ಈ ಥರ ಸೆನ್ಸಿಟಿವ್ ಆಗಿರೋ ದುಪ್ಪಟ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ನಾನು ಸ್ವಲ್ಪ ತುಂಬ ಕೇರ್ ತೊಗೊಂಡು ಹ್ಯಾಂಡ್ ವಾಶ್ ಮಾಡಿ ಹಾಕ್ತೀನಿ ಯಾಕಂದರೆ ನಾನು ಒಂದು ಒಂದು ಎರಡು ಮೂರು ಅವರು ಹಾಕ್ಕೊಂಡಿರೋಂಥ ಬಟ್ಟೆಗಳನ್ನ ಮಷಿನಲ್ಲಿ ಅಷ್ಟೊಂದು ಏನೂ ಕೊಳೆನೂ ಆಗಿರಲ್ಲ ಅಷ್ಟು ಬಟ್ಟೆಗಳನ್ನೆಲ್ಲ ಮಷಿನಲ್ಲಿ ಹಾಕ್ತಾ ಇದ್ದರೆ ಎಲ್ಲ ಹಾಳಾಗಿ ಹೋಗ್ಬಿಡತ್ತೆ ಅಂತ ನಾನು ಮೋಸ್ಟ್ ಆಫ್ ದ ಟೈಮು ಕೈಯಿಂದನೇ ವಾಶ್ ಮಾಡ್ತೀನಿ ನಾನು ಈ ಥರ ಬಟ್ಟೆಗಳನ್ನ ಮತ್ತು ವೈಟ್ ಬಟ್ಟೆನ ಮಿಕ್ಸ್ ಮಾಡಿ ಹಾಕೋಕ್ಕಾಗಲ್ವಲ್ಲ ಎಷ್ಟೊಂದು ವೈಟ್ ಬಟ್ಟೆ ಒನ್ ಟೈಮೇ ಹಾಕಬೇಕು ಅದನ್ನು ಹಾಕೋಕ್ಕಾಗಲ್ಲ ಅಷ್ಟೊಂದು ಎಲ್ಲನೂ ಸೇರಿಸಿ ಯಾಕಂದರೆ ನನಗೆ ಎಲ್ಲನೂ ಆ ಥರ ಸೇರಿಸಿ ಬಟ್ಟೆನ ಇಡೋದಂದರೆ ಇಷ್ಟ ಆಗಲ್ಲ ನನಗೆ ಒಂದು 2 ಡೇಸ್ ಒನ್ಸ್ ಮಾತ್ರ ನಾನು ಮಷಿನ್ಗೆ ಹಾಕಿರ್ತೀನಿ ಇವಾಗ ನಾನು ಮನೇಲಿರೋದ್ರಿಂದ ಕೈಯಿಂದನೇ ವಾಶ್ ಮಾಡೋಣ ಅಂತ ಏನು ಕೆಲಸಗಳು ಇರಲ್ವಲ್ಲ ಅಡುಗೆ ಮಾಡೋದು ಮನೆ ಕೆಲಸ ಅಷ್ಟೇ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಬಟ್ಟೆನೂ ಒಣಗಾಕ್ತಾ ಇದ್ದೀನಿ ಅದಕ್ಕೆ ನಾನು ಆ ಥರ ಪೇರೆಂಟ್ಸ್ ಮೀಟಿಂಗಲ್ಲಿ ಡ್ರೆಸ್ಸಿಂಗ್ ಕೋಡ್ ಹೇಳಿದ್ದು ಯಾರಿಗಾದ್ರೂ ನಿಮಗೆ ಕರೆಕ್ಟ್ ಅನಿಸಿದರೆ ಕಮೆಂಟ್ ಮಾಡಿ ನಾನು ಹೇಳಿದ್ದು ಕರೆಕ್ಟಾ ರಾಂಗಾ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದು ನಿಮಗೆ ತುಂಬ ಒಬ್ಬೊಬ್ರಿಗೆ ಹರ್ಟ್ ಆಗುತ್ತೆ ಬಟ್ ಅದನ್ನು ನೀವು ಡಿಸಿಪ್ಲಿನ್ ಕಲಿಬೇಕು ಯಾರು ಹೇಳಿಲ್ಲ ಅಂತಂದರೆ ಯಾವಾಗ ಕಲಿಯೋದು ಯಾರಾದರೂ ಒಬ್ಬರು ಹೇಳಲೇಬೇಕಲ್ವಾ ಎಲ್ಲರೂ ಹೇಳಲ್ಲ ಈ ಥರಗಳನ್ನೆಲ್ಲ ನೋಡಿ ನಕ್ಕು ಅವರವರೇ ಮಾತಾಡಿಕೊಂಡು ಸುಮ್ಮನೆ ಆಗ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಯಾರಾದರೂ ಒಬ್ಬರು ಏನಾದರೂ ಒಂದು ಹೇಳಿದರೆ ಅದರಲ್ಲಿ ಏನೋ ಒಂದಿದೆ ನಾವು ಕಲಿಬೇಕು ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಇಲ್ಲ ಅಂತ ಅಂದರೆ ಯಾರು ನಿಮ್ಗೆ ಹೇಳಿಲ್ಲ ಅಂತಂದರೆ ನೀವು ಇದೇ ಥರ ಬಿಹೇವ್ ಮಾಡ್ತಾ ಇರ್ತೀರಾ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಈ ಮಾತುಗಳು ಯಾರನ್ನು ಹರ್ಟ್ ಮಾಡೋ ಉದ್ದೇಶ ನನಗಿಲ್ಲ ನಾವು ಕರೆಕ್ಟಾಗಿದ್ದರೆ ನಾವು ಮಾಡಿರೋ ತಪ್ಪು ಹೌದು ನಾವು ಈ ಥರ ಮಾಡಿದ್ದು ನಾವು ತಿದ್ಕೋಬೇಕು ಅಂತ ಅನ್ನೋರಿದ್ರೆ ತಿಳ್ಕೊತಾರೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಕಮೆಂಟ್ ಮಾಡಿ ಇದು ಎಷ್ಟರ ಮಟ್ಟಿಗೆ ಸರಿ ಈ ಥರ ಎಷ್ಟರ ಮಟ್ಟಿಗೆ ತಪ್ಪು ಅಂತ ನೋಡೋಣ ಒಂದು ನಾನು ಆ್ಯಸ್ ಅ ಟೀಚರಾಗಿ ಈ ಥರ ಹೇಳಬೇಕಾಗಿತ್ತು ಹೇಳಿದೆ ಅದಕ್ಕೋಸ್ಕರ ನಾನು ಇದರಲ್ಲಿ ನಂದೇನು ತಪ್ಪೇನಿಲ್ಲ ಅಂತ ಅಂದ್ಕೊತೀನಿ ನಾನು ಕರೆಕ್ಟಾಗಿರೋದನ್ನೇ ಹೇಳಿದ್ದೀನಿ ಅಂತಲೂ ಅಂದ್ಕೊಂಡಿದ್ದೀನಿ ಅದು ಕರೆಕ್ಟು ಹೌದು ನಾನೊಬ್ಬ ಟೀಚರಾಗಿಯೂ ಅದು ಕರೆಕ್ಟು ಅಂತ ಹೇಳ್ತೀನಿ ಒಬ್ಬ ಪ್ಯಾರೆಂಟಾಗಿಯೂ ಅದು ಕರೆಕ್ಟ್ ಅಂತ ಹೇಳ್ತೀನಿ ನಾನು ಆಚೆ ಕಡೆ ಮ್ಯಾಟ್ ಎಲ್ಲ ಒಣಗಾಕಿದ್ನಲ್ಲ ಅದನ್ನು ಕೂಡ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಕೆಲಸಗಳು ಅಲ್ಲಿಂದಲ್ಲೇ ಮಾಡಿಬಿಟ್ರೆ ಅಲ್ಲಿಂದಲ್ಲಿಗೆ ಮುಗಿದ್ಬಿಡತ್ತೆ ಆ ಕೆಲಸಗಳು ನಾನು ಮಾಡಿಲ್ಲ ಅಂತಂದರೆ ಅದನ್ನು ಮತ್ತೆ ಹಾಗೆ ಉಳಿಯುತ್ತೆ ಸ್ವಲ್ಪ ಮೆಸ್ಸಿ ಮೆಸ್ಸಿ ಥರ ಕಾಣಿಸ್ತಾ ಇರುತ್ತೆ ಮನೆಯೆಲ್ಲ ಅದಕ್ಕೋಸ್ಕರ ಎಲ್ಲ ಬಟ್ಟೆನೂ ಬೇಗ ಮಡಚಿಟ್ಬಿಡೋಣ ಒಂದು 3 ಮಿನಿಟ್ಸ್ ಟಾಸ್ಕ್ ಅಲ್ವಾ ಇದು ಯಾಕೆ ಸುಮ್ಮನೆ ನಾನು ಬಿಡಬೇಕು ಈ ಕೆಲಸಗಳನ್ನು ಅವಾಗಿಂದ ಅವಾಗೆ ಮಾಡಿಬಿಡೋಣ ಅಂತ ಇಲ್ಲಿ
ನಾನು ಈ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಆಚೆ ಕಡೆ ಹಾಕಿದ್ದ ಡ್ರೈ ಬಟ್ಟೆನೆಲ್ಲಾನು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಕೆಳಗಡೆ ಎಲ್ಲ ಬಿದ್ದಿರೋ ಬಟ್ಟೆ ಆಗಿರಬಹುದು ಒಂದು ಆಟ ಸಾಮಾನು ಆಗಿರಬಹುದು ಶಯಾಂಗ್ದು ಟೇಬಲ್ ಮೇಲೆ ಏನಿದೆ ಅದೆಲ್ಲ ಸಾಕ್ಸ್ ಕೂಡ ಪೇರ್ ಪೇರ್ ಮಾಡಿಬಿಟ್ಟು ಅದನ್ನ ಕೂಡ ಎತ್ತಿಡ್ತಾ ಇದ್ದೀನಿ ಅದೊಂದು ಇದೊಂದು ನಾನು ಆಚೆ ಕಡೆ ಹಾಕಲ್ಲ ಒಂದು ಪೇರ್ ಮಾಡಿ ಅದನ್ನ ಒಂದು ಕಡೆ ಇಟ್ರೆ ಬೆಳಗ್ಗೆ ನಾನು ಕೂಡ ಅವಶ್ಯಕತೆ ಇರಲ್ಲ ಶ್ರೇಯಾಂಕಗೂ ರಕ್ಷಿತ್ಗೂ ಯಾಕಂದ್ರೆ ಅವರಿಗೆ ಸಿಕ್ಕಿಬಿಡತ್ತೆ ಒಂದು ಪೇರ್ ಎತ್ಕೊಂಡು ಅವರೇ ಹಾಕೋತಾರೆ ಯಾಕಂದ್ರೆ ಬೆಳಗ್ಗೆ ನಾನು ಕೂಡ ಬಿಜಿ ಇರ್ತೀನಲ್ವಾ ಅದಕ್ಕೋಸ್ಕರ ಶ್ರೇಯಾಂಕದು ಯೂನಿಫಾರ್ಮ್ ಕೂಡ ಹ್ಯಾಂಗರ್ಗೆ ಹಾಕಿಡೋಣ ಬೆಳಗ್ಗೆ ಬೇಗ ಸಿಗುತ್ತೆ ಅಂತ ಹಾಕಿಡ್ತಾ ಇದ್ದೀನಿ ಎಲ್ಲ ಕೆಲಸಗಳನ್ನು 2 ಮಿನಿಟ್ಸ್ ಟಾಸ್ಕು 3 ಮಿನಿಟ್ಸ್ ಟಾಸ್ಕು 1 ಮಿನಿಟ್ ಟಾಸ್ಕ್ ಅಂತ ಅನ್ಕೊಂಡು ಎಲ್ಲಾನು ಬೇಗ ಬೇಗ ನಾನು ಕೆಲಸಗಳನ್ನ ಮಾಡ್ಕೊಂತೀನಿ ಅಂತ ಹೇಳ್ಬೋದು ಆಯಿತು ಈವ್ನಿಂಗು ಸ್ವಲ್ಪ ಬೆಳಗ್ಗೆನೆ ಎಲ್ಲ ಮಾಡಿದ ಅಡುಗೆ ಇದೆ ಇವಾಗ ಏನು ಮಾಡೋಕ್ಕೆ ಹೋಗಲ್ಲ ಒಂದು ಕುಕ್ಕರ್ಗೆ ರೈಸ್ ಇಟ್ಕೋಬೇಕು ಸಾಂಬಾರಿದೆ ರೊಟ್ಟಿ ಇದೆ ಪಲ್ಯ ಇದೆ ಎಲ್ಲಾನು ಇದೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಲೈಕ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ನಾನು ನಿಮಗೆ ಒಂದು ಪ್ರೊಡಕ್ಟಿವ್ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್.